ಆಟೋಮೊಬೈಲ್ ಸರ್ವಿಸ್ ಟೂಲ್ ಚಾಪ್ಟರ್ ಇಂದ, ಅಂದ್ರೆ ಆಟೋಮೊಬೈಲ್ಸ್ ಎನ್ಎಸ್ಕೆ ಆಫ್ ಲೆವೆಲ್ ಟೂ ಇಂದ, ಯೂನಿಟ್ ಟೂ ಆಟೋಮೊಬೈಲ್ ಸರ್ವಿಸ್ ಟೂ ಇಂದ ಸೆಷನ್ ತ್ರೀ ಎಲೆಕ್ಟ್ರಿಕಲ್ ಟೂಲ್ಸ್ ಚಾಪ್ಟರ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ನೋ ಅಬೌಟ್ ದಟ್ ಎಲೆಕ್ಟ್ರಿಕಲ್ ಟೂಲ್ಸ್, ವಾಟ್ ಯು ಮೀನ್ ಬೈ ಎಲೆಕ್ಟ್ರಿಕಲ್ ಟೂಲ್ಸ್ ಅಂಡ್ ಲೀಸ್ಟ್ ದ ಮೈನ್ ಎಲೆಕ್ಟ್ರಿಕಲ್ ಟೂಲ್ಸ್. ಎಲೆಕ್ಟ್ರಿಕಲ್ ಟೂಲ್ಸ್ ಯಾವ್ದ್ಯಾವ್ದು ಮತ್ತೆ ಆಟೋಮೊಬೈಲ್ಸ್ ಅಲ್ಲಿ ಎಲೆಕ್ಟ್ರಿಕಲ್ ಟೂಲ್ ನ ಅವಶ್ಯಕತೆ ಏನಿದೆ, ಈ ರೀತಿ ವಿಚಾರವಾಗಿ ನಾವು ಡಿಸ್ಕಸ್ ಮಾಡೋಣ. ದ ಫಸ್ಟ್ ಥಿಂಗ್, ವಾಟ್ ಯು ಮೀನ್ ಬೈ ದ ಎಲೆಕ್ಟ್ರಿಕಲ್ ಟೂಲ್ಸ್, ಅಥವಾ ಡಿಫೈನ್ ಅಥವಾ ಗಿವ್ ಸಮ್ ಡೆಫಿನೇಷನ್ಸ್ ಟು ದಿ ಎಲೆಕ್ಟ್ರಿಕಲ್ ಟೂಲ್ಸ್. ಎಲೆಕ್ಟ್ರಿಕಲ್ ಟೂಲ್ಸ್ಗೆ ಒಂದು ಡೆಫಿನೇಷನ್ ಕೊಡೋದಾದ್ರೆ, ದ ಫಸ್ಟ್ ಥಿಂಗ್, ಎಲೆಕ್ಟ್ರಿಕಲ್ ಟೂಲ್ಸ್ ಆರ್ ಸರ್ವಿಸ್ ಟೂಲ್ಸ್. ಸೊ ಯಾಕೆಂದ್ರೆ ಆಟೋಮೊಬೈಲ್ ಸರ್ವಿಸ್ ಟೂಲ್ಸ್ ಅಲ್ಲಿ ಇದು ಒಂದು ವಿಧ ಅಷ್ಟೇ. ಸೊ ಸರ್ವಿಸ್ ಟೂಲ್ ಚಾಪ್ಟರ್ ಅಲ್ಲಿ ಎಲೆಕ್ಟ್ರಿಕಲ್ ಟೂಲ್ಸ್ ಅನ್ನೋದು ಒಂದು ವಿಧ ಆಗಿರುತ್ತೆ. ಅದರಿಂದ ನಾವು ಡೆಫಿನೇಷನ್ ಫಸ್ಟ್ ನೋಡೋದಾದ್ರೆ, ಎಲೆಕ್ಟ್ರಿಕಲ್ ಟೂಲ್ಸ್ ಆರ್ ಸರ್ವಿಸ್ ಟೂಲ್ಸ್, ದೇ ಆರ್ ಯೂಸ್ಡ್. ಸೊ ಏನಕ್ಕೆ ನಾವು ಬಳಸ್ತೀವಿ, ಏನೋ ಅಂದ್ರೆ ವೈ ವಿ ಆರ್ ಯೂಸ್ಡ್ ಎಲೆಕ್ಟ್ರಿಕಲ್ ಟೂಲ್ಸ್ ಇನ್ ಆಟೋಮೊಬೈಲ್ಸ್ ಅಂತ ಹೇಳಿ, ಟು ಮೆಜರ್ ಅಂಡ್ ಟೆಸ್ಟಿಂಗ್. ಸೊ ಮೆಜರ್ ಇರ್ಬೋದು, ಹಾಗೆ ಟೆಸ್ಟಿಂಗ್, ಮೆಜರಿಂಗ್ ಅಂಡ್ ಟೆಸ್ಟಿಂಗ್ ಆಫ್ ಕರೆಂಟ್, ವೋಲ್ಟೇಜ್, ರೆಸಿಸ್ಟೆನ್ಸ್. ಕರೆಂಟ್ ಇರಬಹುದು, ವೋಲ್ಟೇಜ್ ಇರ್ಬೋದು, ರೆಸಿಸ್ಟೆನ್ಸ್ ಇರಬಹುದು, ಇದನ್ನೆಲ್ಲ ನಾವು ಮೆಜರ್ ಮಾಡಲಿಕ್ಕೆ ನಾವು ಬಳಸುವಂತಹ ಟೂಲ್ಸ್ಗಳನ್ನ ನಾವು ಎಲೆಕ್ಟ್ರಿಕಲ್ ಟೂಲ್ಸ್ ಅಂತ ಹೇಳಿ ಕರ್ಕೊಳ್ತೀವಿ. ಹಾಗೆ ಮೈನ್ ಆಗಿ ಎಲೆಕ್ಟ್ರಿಕಲ್ ಟೂಲ್ ಅಂತ ಏನಕ್ಕೆ ನಾವು ಕರ್ಕೊಳ್ತೀವಿ ಇದನ್ನ ಅಂತ ಹೇಳಿದ್ರೆ, ದೇ ಆರ್ ಆಪರೇಟೆಡ್ ಬೈ ಬ್ಯಾಟ್ರಿ ಆರ್ ಸಮ್ ಪವರ್, ಎಲೆಕ್ಟ್ರಿಕಲ್ ಪವರ್, ಬ್ಯಾಟ್ರಿ ಆಗಿರಬಹುದು ಅಥವಾ ಸಮ್ ಎಲೆಕ್ಟ್ರಿಕಲ್ ಪವರ್ ಆಗಿರ್ಬೋದು, ಇದರಿಂದ ಆಪರೇಟ್ ಆಗೋದ್ರಿಂದ ಇದನ್ನ ನಾವು ಎಲೆಕ್ಟ್ರಿಕಲ್ ಟೂಲ್ಸ್ ಅಂತ ಮೈನ್ ಆಗಿ ಕರ್ಕೊಳ್ತೀವಿ. ಅಂಡ್ ಒನ್ ಮೋರ್, ದೇ ಆರ್ ಯೂಸ್ಡ್ ಫಾರ್ ಮೆಜರಿಂಗ್ ಎಲೆಕ್ಟ್ರಿಕಲ್ ಕರೆಂಟ್, ವೋಲ್ಟೇಜ್ ಅಂಡ್ ರೆಸಿಸ್ಟೆನ್ಸ್. ಎಲೆಕ್ಟ್ರಿಕಲ್ ರಿಲೇಟೆಡ್ ಆಗಿರುವಂತಹ ಕೆಲವು ಫೀಚರ್ಸ್ ಏನಿದೆ ಅಥವಾ ಕೆಲವೊಂದು ಫಂಡಮೆಂಟಲ್ಸ್, ಕರೆಂಟ್ ಇರ್ಬೋದು, ವೋಲ್ಟೇಜ್ ಇರ್ಬೋದು, ರೆಸಿಸ್ಟೆನ್ಸ್ ಇರ್ಬೋದು, ಇವನ್ನೆಲ್ಲ ಮೆಜರ್ ಮಾಡೋದ್ರಿಂದ, ಇದೆಲ್ಲ ರಿಲೇಟೆಡ್ ಟು ಎಲೆಕ್ಟ್ರಿಕಲ್, ಅವನ್ನ ಮೆಜರ್ ಮಾಡೋದ್ರಿಂದ ನಾವು ಎಲೆಕ್ಟ್ರಿಕಲ್ ಟೂಲ್ಸ್ ಅಂತ ಹೇಳಿ ಕರ್ಕೊಳ್ತೀವಿ. ಹಾಗೆ ಮೈನ್ ಆಗಿ ಆಟೋಮೊಬೈಲ್ಸ್ ಅಲ್ಲಿ ಎಲೆಕ್ಟ್ರಿಕಲ್ ಟೂಲ್ಸ್ ನ ಮೈನ್ ಇಂಟೆನ್ ಯಾಕೆ ಬೇಕು ಅಂತ ಹೇಳೋದಾದ್ರೆ, ಇದನ್ನ ಏನು ಉಪಯೋಗ ಅಂತ ಹೇಳಿದ್ರೆ, ಇಟ್ ಹೆಲ್ಪ್ಸ್ ಟು ಮೆಕಾನಿಕ್ ಟು ಚೆಕ್ ಅಂಡ್ ಮೆಜರಿಂಗ್ ದ ಕರೆಂಟ್, ವೋಲ್ಟೇಜ್ ಅಥವಾ ರೆಸಿಸ್ಟೆನ್ಸ್ ಆಫ್ ಎಲೆಕ್ಟ್ರಿಕ್ ಕಾಂಪೋನೆಂಟ್. ಒಂದು ಎಲೆಕ್ಟ್ರಿಕ್ ಕಾಂಪೋನೆಂಟ್ಸ್ದು ಕರೆಂಟ್ ಆಗಬಹುದು, ವೋಲ್ಟೇಜ್ ಆಗಬಹುದು, ಅಥವಾ ಒಂದು ಕಂಟಿನ್ಯೂಟಿ ಏನಿದೆ ಅದು, ಅಥವಾ ಏನಾದರೂ ಪ್ರಾಬ್ಲಮ್ಸ್, ಲೈಟಿಂಗ್ ಸಿಸ್ಟಮ್ಸ್ ಇರ್ಬೋದು, ಬ್ಯಾಟ್ರಿ ಪ್ರಾಬ್ಲಮ್ಸ್ ಇರ್ಬೋದು ವೆಹಿಕಲ್ಸ್ ಅಲ್ಲಿ, ಇದನ್ನೆಲ್ಲ ಚೆಕ್ ಮಾಡಲಿಕ್ಕೆ ಮೆಕಾನಿಕ್ಗೆ ಇವು ಹೆಲ್ಪ್ ಮಾಡುತ್ತೆ. ಟು ಹೆಲ್ಪ್ ಟು ಮೆಕಾನಿಕ್ ಟು ಚೆಕ್ ದ ಮೆಜರಿಂಗ್ ಕರೆಂಟ್, ವೋಲ್ಟೇಜ್, ರೆಸಿಸ್ಟೆನ್ಸ್. ಬರೀ ಮೆಜರಿಂಗ್ ಅಲ್ಲ, ಟು ಚೆಕ್ ಆಲ್ಸೋ, ಅಂದ್ರೆ ಚೆಕ್ ಮಾಡ್ಲಿಕ್ಕೆ ಆಗಬಹುದು, ಟೆಸ್ಟ್ ಮಾಡ್ಲಿಕ್ಕೆ ಆಗಬಹುದು, ಹಾಗೆ ಮೆಜರ್ ಮಾಡ್ಲಿಕ್ಕೆ ಆಗ್ಬಹುದು. ಆದ್ರೆ ಎಲೆಕ್ಟ್ರಿಕಲ್ ರಿಲೇಟೆಡ್ ಇಶ್ಯೂಸ್ ಅಂತ ನಾವು ಕರ್ಕೊಳ್ಬಹುದು. ಮೈನ್ ಆಗಿ ನಾವು ಬಳಸುವಂತಹ ಅಂದ್ರೆ ಎಲೆಕ್ಟ್ರಿಕ್ ಆಟೋಮೊಬೈಲ್ಸ್ ಅಲ್ಲಿ ಬಳಸುವಂತಹ ಎಲೆಕ್ಟ್ರಿಕಲ್ ಟೂಲ್ಸ್ ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ದ ಫಸ್ಟ್ ಒನ್ ಮಲ್ಟಿಮೀಟರ್. ಸೊ ಮಲ್ಟಿಮೀಟರ್ ಒಂದೇ ಸಾಕು. ಮಲ್ಟಿಮೀಟರ್ ಅಂದ್ರೆ ಇಟ್ಸ್ ಅ ಕಾಂಬಿನೇಷನ್ ಆಫ್, ಅಂದ್ರೆ ಸೆವರಲ್ ಮೀಟರ್ಸ್, ಸೆವರಲ್ ಇನ್ಸ್ಟ್ರೂಮೆಂಟ್ ಆಕ್ಚುಲಿ. ಇದರೊಳಗಡೆ ಅಮ್ಮೀಟರ್ ಇರುತ್ತೆ, ವೋಲ್ಟಾ ಮೀಟರ್ ಇರುತ್ತೆ. ಅಂದ್ರೆ ಮಲ್ಟಿಮೀಟರ್ ಒಂದರಲ್ಲೇನೆ ಕರೆಂಟ್ ನ ಮೆಜರ್ ಮಾಡಬಹುದು, ವೋಲ್ಟೇಜ್ ನ ಮೆಜರ್ ಮಾಡಬಹುದು, ರೆಸಿಸ್ಟೆನ್ಸ್ ನ ಮೆಜರ್ ಮಾಡಬಹುದು. ಅದಕ್ಕೆ ಅದನ್ನ ಮಲ್ಟಿಮೀಟರ್ ಅಂತ ಕರೆಯೋದು. ಮಲ್ಟಿ ಮೀನ್ಸ್ ಸೆವರಲ್ ಫಂಕ್ಷನ್ಸ್, ತುಂಬಾ, ನಾಟ್ ಒನ್ ಸಿಂಗಲ್, ಬರೀ ಒಂದೇ ಒಂದಲ್ಲ, ತುಂಬಾ ರೀತಿ ಫಂಕ್ಷನ್ಸ್ಗೆ ಬಳಸುವಂತದ್ರಿಂದ ನಾವು ಮಲ್ಟಿಮೀಟರ್ ಅಂತ ಹೇಳಿ ಕರ್ಕೊಳ್ತೀವಿ. ಓಕೆ, ಅದೇ ರೀತಿ ಮೀಟರ್, ವೋಲ್ಟಾ ಮೀಟರ್, ಇವನ್ನೆಲ್ಲ ನಾವು ಎಲೆಕ್ಟ್ರಿಕಲ್ ಟೂಲ್ಸ್ ಅಂತ ಹೇಳಿ ಕರ್ಕೊಳ್ತೀವಿ. ಹಾಗಾಗಿ ಒಂದೊಂದನೆ ನಾವು ನೋಡ್ತಾ ಬರೋಣ. ದ ಫಸ್ಟ್ ಥಿಂಗ್, ಮಲ್ಟಿ ಮೀಟರ್. ಸೊ ವಾಟ್ ಯು ಮೀನ್ ಬೈ ಮಲ್ಟಿಮೀಟರ್? ಏನಿದು ಮಲ್ಟಿಮೀಟರ್ ಅಂದ್ರೆ, ಈ ಚಿತ್ರದಲ್ಲಿ ನೋಡ್ತಾ ಇದೀರಲ್ಲ, ಇವೆಲ್ಲ ನಾವು ಆಟೋಮೊಬೈಲ್ಸ್ ಅಲ್ಲಿ ಬಳಸುವಂತ ಮಲ್ಟಿಮೀಟರ್ಗಳು. ಜನರಲ್ ಆಗಿ ಮೈನ್ ಆಗಿ ನಾವು ಆಟೋಮೊಬೈಲ್ಸ್ ಅಲ್ಲಿ ಏನ್ ನಾವು ಬಳಸ್ತೀವಿ ಮಲ್ಟಿಮೀಟರ್ಸ್, ಅವನ ಇಲ್ಲಿ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ. ಈ ಮಲ್ಟಿಮೀಟರ್ ಅಂದ್ರೆ ಏನು, ಹೆಸರೇ ಹೇಳ್ತಾ ಇದೆ ಅಲ್ವಾ, ಮಲ್ಟಿ ಫಂಕ್ಷನಲ್ ಮೀಟರ್. ಆಟೋಮೆಟಿಕಲಿ ದ ನೇಮ್ ಕ್ಯಾನ್ ಇಟ್ ಸೆಲ್ ಮಲ್ಟಿ ಫಂಕ್ಷನಲ್ ಮೀಟರ್. ಇದನ್ನ ನಾವು ಮಲ್ಟಿಮೀಟರ್ ಅಂತ ಕರ್ಕೊಳ್ತೀವಿ, ಅದೇ ರೀತಿ ಮಲ್ಟಿ ಟೆಸ್ಟರ್ ಅಂತ ಕರ್ಕೊಳ್ತೀವಿ. ಹಾಗೆ ಒಂದು ಕ್ವಶನ್ಸ್ ನ ಜಾಸ್ತಿ ಕೇಳ್ತಾ ಇರ್ತಾರೆ, ಎ ಮಲ್ಟಿಮೀಟರ್ ಆರ್ ಮಲ್ಟಿ ಟೆಸ್ಟರ್ ಇಸ್ ಆಲ್ಸೋ ನೋನ್ ಆಸ್ ಡ್ಯಾಶ್ ಅಂತ ಹೇಳಿ ಕ್ವಶನ್ಸ್ ಅಥವಾ MCQಗಳಲ್ಲಿ ಕೇಳ್ತಾ ಇರ್ತಾರೆ, ಅಥವಾ ಕ್ವಶನ್ಸ್ ಅಲ್ಲೇ ಎ ಮಲ್ಟಿಮೀಟರ್ ಆರ್ ಮಲ್ಟಿ ಟೆಸ್ಟರ್ಸ್ ಇಸ್ ಕಾಲ್ಡ್ VOM ಅಂತ ಕ್ವಶನ್ಸ್ ಕೇಳ್ತಾರೆ. ಯಾಕೆ ನಾವು VOM ಅಂತ ಹೇಳಿ ಕರಿತೀವಿ, ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಆಗ ಡ್ಯಾಶಸ್ ಅಲ್ಲೂ ಜಾಸ್ತಿ ಕೇಳ್ತಾರೆ. ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಇದು ಡ್ಯಾಶಸ್ ಅಲ್ಲಿ ಎ ಮಲ್ಟಿಮೀಟರ್ ಆರ್ ಮಲ್ಟಿ ಟೆಸ್ಟರ್ ಇಸ್ ಆಲ್ಸೋ ನೋನ್ ಆಸ್ ಡ್ಯಾಶ್ ಅಂತ ಹೇಳಿ ಕ್ವಶನ್ಸ್ ಕೇಳ್ತಾರೆ.
ಅಥವಾ ಕ್ವಶನ್ ಆ್ಯಂಡ್ ಆನ್ಸರ್ ಬಂದರೆ ಈ ಮಲ್ಟಿಮೀಟರ್ ನಾವು ವಿ ಓ ಎಮ್ ಅಂತ ಯಾಕೆ ಕರಿತೀವಿ ಅಂದರೆ ವಿ ಓ ಎಮ್ ಅಂತ ಹೇಳಿದ್ರೆ ವೋಲ್ಟ್ ಓಮ್ ಮೀಟರ್ ವಾಟ್ ಇಟ್ ಮೀನ್ ವಿ ಓ ಎಮ್ ವೋಲ್ಟ್ ಓಮ್ ಮೀಟರ್ ಏನಿದು ವಿ ವೋಲ್ಟ್ ಓಮ್ ಮೀಟರ್ ಅಂದರೆ ಒಂದು ಮಲ್ಟಿಮೀಟರಲ್ಲಿ ಕರೆಂಟ್ ಇರಬಹುದು ರೆಸಿಸ್ಟೆನ್ಸ್ ಇರಬಹುದು ವೋಲ್ಟೇಜ್ ಇರಬಹುದು ಇವನ್ನೆಲ್ಲ ಮೆಸರ್ ಮಾಡಲಿಕ್ಕೆ ಅಂದರೆ ಸೆವರಲ್ ಫಂಕ್ಷನ್ಸ್ಗೆ ನಾವು ಇದನ್ನ ಬಳಸೋದ್ರಿಂದ ಅದನ್ನ ವಿ ಓ ಎಂ ಅಂತ ಹೇಳಿ ಕರ್ಕೊಳ್ತೀವಿ. ಓಕೆ, ಮಲ್ಟಿಮೀಟರ್ ಇಸ್ ಅ ಕಾಂಬಿನೇಷನ್ ಆಫ್ ಸೆವರಲ್ ಮೆಸರ್ಮೆಂಟ್ ಫಂಕ್ಷನ್ಸ್. ಓಕೆ, ಅದರಿಂದ ನಾವು ಅದನ್ನ ಮಲ್ಟಿಮೀಟರ್ ಅಥವಾ ವಿ ಓ ಎಂ ಅಂತ ಕರ್ಕೊಳ್ತೀವಿ. ನಾವು ಮಲ್ಟಿಮೀಟರ್ ಅಲ್ಲಿ ಏನೆಲ್ಲ ಫಂಕ್ಷನ್ಸ್ ನಾವು ಮೆಸರ್ ಮಾಡಬಹುದು ಅಂತ ಹೇಳಿದ್ರೆ ಇನ್ಕ್ಲೂಡಿಂಗ್ ಫೀಚರ್ಸ್ ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಮೆಸರ್ಸ್ ಇಟ್ ಕ್ಯಾನ್ ಮೆಸರ್ಸ್ ವೋಲ್ಟೇಜ್ ಕರೆಂಟ್ ಅಂಡ್ ರೆಸಿಸ್ಟೆನ್ಸ್. ವೋಲ್ಟೇಜ್ ಇರಬಹುದು ಕರೆಂಟ್ ಇರಬಹುದು ಹಾಗೆ ರೆಸಿಸ್ಟೆನ್ಸ್. ಸೊ ಇಲ್ಲಿ ವೋಲ್ಟೇಜ್ ನ ಮೆಸರ್ ಮಾಡಲಿಕ್ಕೆ ನಾವು ವೋಲ್ಟ್ ಮೀಟರ್ ಅಂತ ಹೇಳಿ ಕರ್ಕೊಳ್ತೀವಿ, ಕರೆಂಟ್ ನ ಮೆಸರ್ ಮಾಡಲಿಕ್ಕೆ ನಾವು ಅಮ್ಮೀಟರ್ ನ ಬಳಸ್ತೀವಿ, ರೆಸಿಸ್ಟೆನ್ಸ್ ನ ಮೆಸರ್ ಮಾಡಲಿಕ್ಕೆ ನಾವು ಓಮ್ ಮೀಟರ್ ನ ಬಳಸ್ತೀವಿ. ಈ ಮೂರಿಗೂ ಕಾಂಬಿನೇಷನ್ ಆಗಿ ಈ ಮಲ್ಟಿಮೀಟರ್ ಒಂದನ್ನೇ ನಾವು ಬಳಸ್ತೀವಿ. ಈ ಮೂರು ಒಂದರಲ್ಲೇ ಇರುತ್ತೆ, ಕಾಣಿಸ್ತಿದ್ಯಾ? ಸೊ ಇವೆಲ್ಲ ಬಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಮಲ್ಟಿಮೀಟರ್ಸ್ಗಳು. ಇದ್ರ ಒಂದರಲ್ಲೇನೆ ನಾವು ವೋಲ್ಟೇಜು ಕರೆಂಟು ರೆಸಿಸ್ಟೆನ್ಸು ಮೂರು ನಾವು ಮೆಸರ್ ಮಾಡಬಹುದಾಗಿದೆ. ಓಕೆ, ಸೊ ಇದು ಮೇನ್ ಆಗಿ ಏನಕ್ಕೆ ನಾವು ಅಷ್ಟೊಂದು ಜಾಸ್ತಿ ಇದಕ್ಕೆ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಹೇಳಿದ್ರೆ ಇಟ್ ಗಿವ್ಸ್ ವೆರಿ ಹೈ ಡಿಗ್ರಿ ಆಫ್ ಅಕ್ಯೂರೆನ್ಸಿ. ನಮ್ಗೆ ಔಟ್ಪುಟ್ ವೋಲ್ಟೇಜ್ನ ಮೆಸರ್ ಮಾಡ್ತಾ ಇದ್ರೆ ಜನರಲ್ ಆಗಿ ಮೆಸರ್ ಮಾಡೋದಕ್ಕಿಂತ ಮಲ್ಟಿಮೀಟರ್ ಅಲ್ಲಿ ಮೆಸರ್ ಮಾಡಿದ್ರೆ ನಮಗೆ ವೆರಿ ಹೈ ಅಕ್ಯೂರೆನ್ಸಿ ನಮಗೆ ಸಿಗುತ್ತೆ ಔಟ್ಪುಟ್ಟು. ಅದೇ ರೀತಿ ದೇ ಕ್ಯಾನ್ ಯೂಸ್ಡ್ ಟ್ರಬಲ್ ಶೂಟ್ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಸ್. ಏನಾದರೂ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಸ್ ಬರ್ತಾ ಇದ್ರೆ ಅದನ್ನು ಟ್ರಬಲ್ ಶೂಟ್ ಮಾಡಲಿಕ್ಕೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ನಾವು ಮಲ್ಟಿಮೀಟರ್ನ ಬಳಸ್ತೀವಿ. ಹಾಗೆ ಇದನ್ನ ಎಲ್ಲೆಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ ಆಗ್ಬೋದು, ಹೌಸ್ ಹೋಲ್ಡ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಮೋಟರ್ ಕಂಟ್ರೋಲ್ಸು, ಡೊಮ್ಯಾಸ್ಟಿಕ್ ಅಪ್ಲಿಕೇಶನ್ಸು, ಪವರ್ ಸಪ್ಲೈಸು, ವೈರಿಂಗ್ ಸಿಸ್ಟಮ್ಸ್, ಈ ಕಡೆ ಎಲ್ಲ ನಾವು ಇದನ್ನು ಜಾಸ್ತಿ ಬಳಸ್ತೀವಿ. ನಾವು ಆಟೋಮೊಬೈಲ್ಸ್ ಅಲ್ಲಿ ಥಿಂಕ್ ಮಾಡೋದಾದ್ರೆ ಮೇನ್ ಆಗಿ ನಾವು ಲೈಟಿಂಗ್ ಸಿಸ್ಟಮ್ಸ್ ಇರಬಹುದು, ಬ್ಯಾಟ್ರಿ ಚೆಕಪ್ ಇರಬಹುದು, ಬ್ಯಾಟ್ರಿ ಕಂಟಿನ್ಯೂಟಿ ಇರಬಹುದು, ಏನಾದ್ರೂ ಪವರ್ ಬರ್ತಾ ಇದೆಯಾ ಇಲ್ಲ, ಅಥವಾ ಕೆಲವೊಂದು ರೆಸಿಸ್ಟೆನ್ಸ್ ನ ಮೆಸರ್ ಮಾಡಬೇಕಾಗುತ್ತೆ. ಓಕೆ, ಸೊ ಇನ್ನೊಂದು ಈ ಮಲ್ಟಿಮೀಟರ್ ನಾವು ಕನೆಕ್ಟ್ ಮಾಡಬೇಕಾದ್ರೆ ಈ ಬ್ಲ್ಯಾಕ್ ಕಾಣಿಸ್ತಿದ್ಯಲ್ಲ, ಈ ಬ್ಲ್ಯಾಕ್ ವೈರ್ನ ಫಸ್ಟ್ ನಾವು ಕನೆಕ್ಟ್ ಮಾಡಬೇಕು. ಇದನ್ನ ಕಾಮನ್ಗೆ ಫಸ್ಟ್ ನಾವು ಈ ಬ್ಲ್ಯಾಕ್ ಪೋರ್ಷನ್ ಏನಿದೆ ಇದನ್ನ ನಾವು ಕಾಮನ್ಗೆ ಫಸ್ಟ್ ಕನೆಕ್ಟ್ ಮಾಡಬೇಕು. ಆಮೇಲೆ ಇದನ್ನ ವೋಲ್ಟೇಜ್ಗಾದ್ರೆ ವೋಲ್ಟೇಜು ಅಥವಾ ರೆಸಿಸ್ಟೆನ್ಸ್ಗಾದ್ರೆ ರೆಸಿಸ್ಟೆನ್ಸು ಹಾಗೆ ಕರೆಂಟ್ ಏನಿದೆ ಈ ಮೂರಕ್ಕೂ ಆಪ್ಷನ್ಸ್ ಇರುತ್ತೆ. ಮತ್ತೆ ಈ ನಾಬ್ ಏನಿದೆ ಈ ನಾಬ್ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ನಾಬ್ನ ನಾವು ಎಷ್ಟಕ್ಕೆ ಅಂದ್ರೆ ಎಷ್ಟು ಆ ಕೆಪಾಸಿಟಿ ಎಷ್ಟಿದೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಾಗತ್ತೆ. ಓಕೆ, ನೆಕ್ಸ್ಟ್ ಒನ್ ಟ್ಯಾಕೋಮೀಟರ್. ವಾಟ್ ಯು ಮೀನ್ ಬೈ ದ ಟ್ಯಾಕೋಮೀಟರ್? ಟ್ಯಾಕೋಮೀಟರ್ ಇಸ್ ಅನ್ ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ ದೇ ಆರ್ ಯೂಸ್ ಟು ಮೆಸರ್ ದ ವರ್ಕಿಂಗ್ ಸ್ಪೀಡ್ ಆಫ್ ಆನ್ ಇಂಜಿನ್. ಒಂದು ಇಂಜಿನ್ ನ ವರ್ಕಿಂಗ್ ಸ್ಪೀಡ್ ಅನ್ನ ಮೆಸರ್ ಮಾಡ್ಲಿಕ್ಕೆ ನಾವು ಬಳಸುವಂತ ಒಂದು ಇನ್ಸ್ಟ್ರೂಮೆಂಟ್ ನ ನಾವು ಟ್ಯಾಕೋಮೀಟರ್ ಅಂತ ಹೇಳಿ ಕರ್ಕೊಳ್ತೀವಿ. ಟ್ಯಾಕೋಮೀಟರ್. ಸೊ ಟ್ಯಾಕೋಮೀಟರ್ ಬಗ್ಗೆ ಒಂದು ಡ್ಯಾಶಸ್ ಅಲ್ಲಿ ಜಾಸ್ತಿ ಕೇಳ್ತಾರೆ. ಡ್ಯಾಶ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ದಟ್ ಮೆಸರ್ಸ್ ವರ್ಕಿಂಗ್ ಸ್ಪೀಡ್ ಆಫ್ ಆನ್ ಇಂಜಿನ್. ವರ್ಕಿಂಗ್ ಸ್ಪೀಡ್ ಆಫ್ ಇಂಜಿನ್ ನ ಅಂದ್ರೆ ಇಂಜಿನ್ ನ ವರ್ಕಿಂಗ್ ಸ್ಪೀಡ್ ನ ಮೆಸರ್ ಮಾಡ್ಲಿಕ್ಕೆ ನಾವು ಯಾವ ಇನ್ಸ್ಟ್ರೂಮೆಂಟ್ ನ ಬಳಸ್ತೀವಿ ಅಂತ ಹೇಳಿ ದ ಆನ್ಸರ್ ಈಸ್ ಟ್ಯಾಕೋಮೀಟರ್. ಟ್ಯಾಕೋಮೀಟರ್ ಅನ್ನೋದು ದ ರೈಟ್ ಆನ್ಸರ್. ಇದು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಬಾರ್ದು. ಟ್ಯಾಕೋಮೀಟರ್ ಅಂತ ಹೇಳಿದ್ರೆ ನಿಮ್ಮ ಬೈಕ್ಸ್ ಅಲ್ಲಿ ಬೈಕ್ ನೀವು ರನ್ ಆಗ್ತಾ ಇರ್ಬೇಕಾದ್ರೆ 8000 ಅಲ್ಲಿ ಆರ್ ಪಿ ಎಂ ಅಂತ ಹೇಳಿ ಒಂದು ಟೈಲ್ ಗೇಜೆ ಇರುತ್ತೆ ಸಪ್ರೇಟ್ ಆಗಿ ಇಂಜಿನ್ಸ್ ಅಲ್ಲಿ. ನಾವು ಗಮನಿಸಿದ್ರೆ ಟ್ಯಾಕೋಮೀಟರ್ ಅಂತ ಹೇಳಿ ಒಂದು ಸಪ್ರೇಟ್ ಆದ ಒಂದು ಗೇಜೆ ಇರುತ್ತೆ. ಇಲ್ಲಿ ಕಾಣಿಸ್ತಿದ್ಯಲ್ಲ ಈ ರೀತಿ ಗೇಜ್ ಇರುತ್ತೆ. ಆ ಗೇಜ್ ಅಲ್ಲಿ ಆರ್ ಪಿ ಎಂ ಅಂತ ಹೇಳಿದ್ರೆ ದೇರ್ ಇಸ್ ಅ ರೆವಲ್ಯೂಷನ್ ಪರ್ ಮಿನಿಟ್ ಅಂತ ಹೇಳಿ ಇದು ಇಲ್ಲಿ ಕಾಣಿಸ್ತಿದ್ಯಲ್ಲ, ಇದನ್ನ ನಾವು ಟ್ಯಾಕೋಮೀಟರ್ ಅಂತ ಹೇಳಿ ಕರಿತೀವಿ. ಈ ತುದಿ ಏನಿದೆ ಅದನ್ನ ಯಾವ ಪಾರ್ಟ್ ಅನ್ನ ಮೆಸರ್ ಮಾಡ್ಬೇಕು ಆ ಪಾರ್ಟ್ ಈ ರೀತಿ ಜಸ್ಟ್ ಕನೆಕ್ಟ್ ಮಾಡಿದ್ರೆ ಆಟೋಮೆಟಿಕಲಿ ಅದರ ರೀಡಿಂಗು ರೆವಲ್ಯೂಷನ್ ಪರ್ ಮಿನಿಟ್ ಅಲ್ಲಿ ತಕೊಳ್ಬಹುದಾಗಿದೆ. ದಿಸ್ ಇಸ್ ಅಬೌಟ್ ಟ್ಯಾಕೋಮೀಟರ್. ಇದು ನಮ್ಗೆ ಔಟ್ಪುಟ್ ಸಿಗುವಂತದ್ದು ರೆವಲ್ಯೂಷನ್ ಪರ್ ಮಿನಿಟ್ ಅಂದ್ರೆ ಆರ್ ಪಿ ಎಂ ಅಲ್ಲಿ ನಮ್ಗೆ ಔಟ್ಪುಟ್ ಸಿಗುತ್ತೆ. ಇದ್ ಇಸ್ ಆರ್ ಪಿ ಎಂ. ಆರ್ ಪಿ ಎಂ ಅಂದ್ರೆ ನೀವು ತಿಳ್ಕೊಂಡಿರ್ಬೇಕಾಗತ್ತೆ, ಮುಂದೆ ಫ್ಯೂಚರ್ ಅಲ್ಲಿ ಓದ್ಬೇಕಾದ್ರೆ ನಮಗ್ ಬೇಕಾಗತ್ತೆ. ಸೊ ಇಲ್ಲಿ ಟ್ಯಾಕೋಮೀಟರ್ ಅಂತ ಹೇಳಿದ್ರೆ ದಿಸ್ ಆರ್ ಇನ್ಸ್ಟ್ರೂಮೆಂಟ್ ದಟ್ ಕ್ಯಾನ್ ಮೆಸರ್ಸ್ ದ ವರ್ಕಿಂಗ್ ಸ್ಪೀಡ್ ಆಫ್ ಆನ್ ಇಂಜಿನ್ ಇನ್ ಆರ್ ಪಿ ಎಂ. ಓಕೆ, ನೆಕ್ಸ್ಟ್ ಒನ್ ಹೈಡ್ರೋಮೀಟರ್. ವಾಟ್ ಯು ಮೀನ್ ಬೈ ದ ಹೈಡ್ರೋಮೀಟರ್? ಹೈಡ್ರೋಮೀಟರ್ ಅಂತ ಹೇಳಿದ್ರೆ ದಿಸ್ ಇಸ್ ಆನ್ ಇನ್ಸ್ಟ್ರೂಮೆಂಟ್. ಇದು ಒಂದು ಇನ್ಸ್ಟ್ರೂಮೆಂಟ್ ಆಗಿದೆ. ಸೊ ಹಾಗಾದ್ರೆ ಏನಕ್ಕೆ ಇದನ್ನು ಬಳಸ್ತೀವಿ ಅಂತ ಹೇಳಿದ್ರೆ ಟು ಮೆಸರ್ ದ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಲಿಕ್ವಿಡ್. ಒಂದು ಲಿಕ್ವಿಡ್ ನ ಸ್ಪೆಸಿಫಿಕ್ ಗ್ರಾವಿಟಿ ಏನಿದೆ ಅಥವಾ
relative density ಅಂತ ಕರ್ಕೊಳ್ತೀವಿ ನಾವು ಟು ಮೆಸರ್ ದ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಲಿಕ್ವಿಡ್. ಸೊ ನಾವು ಆಟೋಮೊಬೈಲ್ಸ್ ಅಲ್ಲಿ ಏನಕ್ಕೆ ನಾವು ಸ್ಪೆಸಿಫಿಕ್ ಗ್ರಾವಿಟಿನ ಏನಕ್ಕೆ ನಾವು ಬಳಸ್ತೀವಿ ಅಂತ ಹೇಳಿದ್ರೆ ಆಗಬಹುದು ಅಥವಾ ಬ್ಯಾಟರಿ ಒಳಗೆ ಬಳಸುವಂತ ಡಿಜಿಟಲ್ ವಾಟರ್ ಇರಬಹುದು, ಇದನ್ನೆಲ್ಲ ನಾವು ಮೆಸರ್ ಮಾಡ್ಲಿಕ್ಕೆ ನಾವು ಮೇನ್ ಆಗಿ ಹೈಡ್ರೋಮೀಟರ್ನ ಬಳಸ್ಕೊಡ್ತೀವಿ. ದಿಸ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಟು ಮೆಸರ್ ದ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಲಿಕ್ವಿಡ್. ಇದನ್ನ ಎಕ್ಸ್ಪ್ಲೈನ್ ಹೈಡ್ರೋಮೀಟರ್ ಅಥವಾ ರೈಟ್ ಎ ಶಾರ್ಟ್ ನೋಟ್ ಅನ್ ಅಂತ ಹೇಳಿ ಕ್ವಶನ್ಸ್ ಕೇಳ್ತಾರೆ, ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಇದ್ರ ಬಗ್ಗೆ ಇನ್ನೂ ಬರೆಯೋದಾದ್ರೆ ಹೈಡ್ರೋಮೀಟರ್ ಇಸ್ ಮೇಡ್ ಆಫ್ ಗ್ಲಾಸ್. ಏನಕ್ಕೆ ಗ್ಲಾಸ್ ಅಲ್ಲಿ ಇದನ್ನ ಮಾಡ್ತೀವಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಚಿತ್ರದಲ್ಲಿ ಇದೇನಿದು ಗ್ಲಾಸ್, ಯಾಕೆ ನಾವು ಗ್ಲಾಸ್ ಇಂದ ಅದನ್ನ ಮಾಡ್ತೀವಿ ಅಂತ ಹೈಡ್ರೋಮೀಟರ್ ಅಲ್ಲಿ. ಇಲ್ಲಿ ನೋಡಿ ಇವೆಲ್ಲ ಬಂದು ಡಿಫ್ರೆಂಟ್ ಹೈಡ್ರೋ, ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದ್ಯಾ, ಇದು ಇದೇ ರೀತಿ ಮೆಸರ್ ಮಾಡುವಂಥದ್ದು. ನಾವು ಡೈರಿಗಳಿಗೆ ಡೈರಿ ಅಥವಾ ಹಾಲಿನ ಡೈರಿ ಮಿಲ್ಕ್ ಡೈರಿಗ್ಸ್ ನಾವು ಹೋಗ್ತೀವಲ್ಲ, ಅಲ್ಲಿ ಒಂದು ಲ್ಯಾಕ್ಟೋಮೀಟರ್ ಅಂತ ಇರುತ್ತೆ, ಅಂದ್ರೆ ಹಾಲ್ನ ಹಾಕಿದ ಮೇಲೆ ಅದು ಫ್ಯಾಟ್ ಏನಿದೆ ಅದನ್ನ ಮೆಸರ್ ಮಾಡ್ಲಿಕ್ಕೆ ನಾವು ಲ್ಯಾಕ್ಟೋಮೀಟರ್ನ ಬಳಸ್ತೀವಿ. ಅದೇ ರೀತಿ ಇಲ್ಲಿ ಹೈಡ್ರೋಮೀಟರ್ನ ಈ ಗ್ಲಾಸ್ ಅಲ್ಲಿ ರೀಡಿಂಗ್ ಇರುತ್ತೆ. ಅದೇ ರೀತಿ ಇಲ್ಲಿ ಒಂದು ಮರ್ಕ್ಯೂರಿದು ಅಥವಾ ಲೆಡ್ದು ಒಂದು ಬುಡೆ ಇರುತ್ತೆ, ಆ ಬುಡೆಯಿಂದ ಕಂಪ್ಲೀಟ್ ಆಗಿ ನಮಗೆ ರೀಡಿಂಗ್ಸ್ ಬರುತ್ತೆ. ಓಕೆ, ಹೈಡ್ರೋಮೀಟರ್ ಇಸ್ ಯೂಸ್ವಲ್ಲಿ ಮೇಡ್ ಆಫ್ ಗ್ಲಾಸ್ ಮತ್ತೆ ಸಿಲಿಂಡ್ರಿಕಲ್ ಸ್ಟೀಮ್ ಇರುತ್ತೆ. ಇದು ಸಿಲಿಂಡ್ರಿಕಲ್ ಸ್ಟೀಮ್, ಇದ್ರ ಒಳಗಡೆ ಒಂದು ಬಲ್ಬ್ ಕಾಣಿಸ್ತಿದ್ಯಾ, ಅದರದ್ದು ಒಂದ್ ಸೈಡು ಮರ್ಕ್ಯೂರಿ ಅಥವಾ ಲೆಡ್ ಇರುತ್ತೆ, ಅದರಿಂದ ಅದು ರೀಡಿಂಗ್ ನ ನಮಗೆ ತೋರಿಸುತ್ತೆ. ಹಾಗಾದ್ರೆ ಇದು ಹೈಡ್ರೋಮೀಟರ್ ಇಸ್ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಸರ್ ದ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಲಿಕ್ವಿಡ್. ಓಕೆ, ದಿಸ್ ಇಸ್ ಅಬೌಟ್ ಎಲೆಕ್ಟ್ರಿಕಲ್ ಟೂಲ್ಸ್. ಹಾಗಾದ್ರೆ ಮೇನ್ ಆಗಿ ಎಲೆಕ್ಟ್ರಿಕಲ್ ಟೂಲ್ಸ್ ಯಾವ್ದು ಅನ್ನೋದನ್ನ ನಾವಿಲ್ಲಿ ಲಿಸ್ಟ್ ಮಾಡ್ಬೇಕಾಗತ್ತೆ. ಎಲೆಕ್ಟ್ರಿಕಲ್ ಟೂಲ್ಸ್ ಬಂದು ಮಲ್ಟಿಮೀಟರ್. ಮಲ್ಟಿಮೀಟರ್ ನಾವು ಏನಕ್ಕೆ ಬಳಸ್ತೀವಿ ಅಂತ ಹೇಳಿದ್ರೆ ಮೆಸರ್ ದ ವೋಲ್ಟೇಜ್, ಕರೆಂಟ್ ಅಂಡ್ ರೆಸಿಸ್ಟೆನ್ಸ್. ಟ್ಯಾಕೋಮೀಟರ್ ಬಂದ್ರೆ ಟು ಮೆಸರ್ ವರ್ಕಿಂಗ್ ಸ್ಪೀಡ್ ಆಫ್ ಅನ್ ಇಂಜಿನ್, ಇಂಜಿನ್ ವರ್ಕಿಂಗ್ ಸ್ಪೀಡ್ ನ ಮೆಸರ್ ಮಾಡ್ಲಿಕ್ಕೆ. ಹೈಡ್ರೋಮೀಟರ್ ಬಂದ್ರೆ ದಿಸ್ ಅನ್ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಸರ್ ದ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಲಿಕ್ವಿಡ್. ಓಕೆ, ನೆಕ್ಸ್ಟ್ ಒನ್ ಎಲೆಕ್ಟ್ರಿಕಲ್ ಟೂಲ್ಸ್. ಎ ಮಲ್ಟಿಮೀಟರ್, ಆ ಮಲ್ಟಿ ಟೆಸ್ಟರ್ ಇಸ್ ಆಲ್ಸೋ ನೋನ್ ಆಸ್, ಏನಂತ ಕರಿತೀವಿ ಮಲ್ಟಿಮೀಟರ್ ಮಲ್ಟಿ ಟೆಸ್ಟರ್ಸ್ ನ ಹೀಗೂ ಕರೆಯಬಹುದು ಅಂತ ಹೇಳಿ ವಿ ಒ ಎಂ ಅಂತ ಕರ್ಕೊಳ್ತೀವಿ. ಅಂದ್ರೆ ವೋಲ್ಟ್ ಓಮ್ ಮೀಟರ್. ಯಾಕೆ ವೋಲ್ಟ್ ಮೀಟರ್ ಅಂತ ನಾವು ಕರ್ಕೊಳ್ತೀವಿ ಅಂತ ಒಂದು ಕ್ವಶನ್ಸ್ ಕೇಳಿದ್ದಾರೆ ಯಾವಾಗ್ಲೂ ಒಂದ್ಸಲಿ. ಅಂದ್ರೆ ಇಟ್ ಕ್ಯಾನ್ ಮೆಸರ್ ವೋಲ್ಟೇಜ್, ರೆಸಿಸ್ಟೆನ್ಸ್ ಅಂಡ್ ಕರೆಂಟ್, ಅದಕ್ಕೆ ಅದನ್ನ ವಿ ಒ ಎಂ ಅಂತ ಕರ್ಕೊಳ್ತೀವಿ. ಟ್ಯಾಕೋಮೀಟರ್ ಇಸ್ ಯೂಸ್ಡ್ ಫಾರ್, ಟ್ಯಾಕೋಮೀಟರ್ನ ಏನಕ್ಕೆ ಬಳಸ್ತೀವಿ ಅಂತ ಹೇಳಿದ್ರೆ ಟು ಮೆಸರ್ ವಾಕಿಂಗ್ ಸ್ಪೀಡ್ ಆಫ್ ಆನ್ ಇಂಜಿನ್, ಇಂಜಿನ್ ನ ವಾಕಿಂಗ್ ಸ್ಪೀಡ್ ನ ಮೆಸರ್ ಮಾಡ್ಲಿಕ್ಕೆ. ಇನ್ ಆರ್ ಪಿ ಎಂ, ಆರ್ ಪಿ ಎಂ ಬರೆದಿದ್ರು ಆಗುತ್ತೆ, ಜಸ್ಟ್ ವರ್ಕಿಂಗ್ ಟು ಮೆಸರ್ ವರ್ಕಿಂಗ್ ಸ್ಪೀಡ್ ಆಫ್ ಆನ್ ಇಂಜಿನ್. ಅದೇ ರೀತಿ ಹೈಡ್ರೋಮೀಟರ್ ಇಸ್ ಯೂಸ್ವಲಿ ಮೇಡ್ ಆಫ್, ಇದು ಡ್ಯಾಶಸ್ ಕೇಳ್ತಾ ಇರ್ತಾರೆ. ಹೈಡ್ರೋಮೀಟರ್ ಯಾವ್ದ್ರಿಂದ ಆಗಿರುತ್ತೆ ಅಂದ್ರೆ ಇಲ್ಲಿ ಕಾಣಿಸ್ತಿದ್ಯಲ್ಲ, ಜಸ್ಟ್ ಗ್ಲಾಸ್, ಇಲ್ಲಿ ಕಾಣಿಸ್ತಿದೆ ಗ್ಲಾಸ್. ಸೊ ವೆರಿ ಇಂಪಾರ್ಟೆಂಟ್, ಇದು ಅಷ್ಟೇ ಜಾಸ್ತಿ ಎಕ್ಸಾಮ್ಸ್ ಅಲ್ಲಿ ಜಾಸ್ತಿ ಕೇಳಿದ್ದಾರೆ, ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ನೆಕ್ಸ್ಟ್ ಒನ್ ಟಿಕ್ ದ ಕರೆಕ್ಟ್ ಆನ್ಸರ್. ಮಲ್ಟಿಮೀಟರ್ ಇಸ್ ಯೂಸ್ ಟು ಮೆಸರ್, ಮಲ್ಟಿಮೀಟರ್ನ ವಿ ಒ ಎಂ ಅಂತ ಕರಿತೀವಿ. ಮಲ್ಟಿಮೀಟರ್ನ ಏನೇನ್ ಮೆಸರ್ ಮಾಡ್ಲಿಕ್ಕೆ ಬಳಸ್ತೀವಿ ಅಂದ್ರೆ ಕರೆಂಟ್, ವೋಲ್ಟೇಜ್ ಮತ್ತೆ ರೆಸಿಸ್ಟೆನ್ಸ್. ಸೊ ಇಲ್ಲಿ ಕರೆಂಟ್ ಇದೆ ರೈಟ್ ಆನ್ಸರ್. ಸ್ಪೀಡ್ ನ ಮೆಸರ್ ಮಾಡ್ಲಿಕ್ಕೆ ಈ ಸ್ಪೀಡ್ ಏನಿದೆ, ಈ ಸ್ಪೀಡ್ ನ ಮೆಸರ್ ಮಾಡ್ಲಿಕ್ಕೆ ನಾವು ಟ್ಯಾಕೋಮೀಟರ್ ಬಳಸ್ತೀವಿ. ಸೊ ಇವೆರಡು ಬಿಡಿ. ನೆಕ್ಸ್ಟ್ ಒನ್ ಇಂಪಾರ್ಟೆನ್ಸ್ ಆಫ್ ಎಲೆಕ್ಟ್ರಿಕಲ್ ಟೂಲ್ಸ್, ರೋಲ್ ಆಫ್ ಎಲೆಕ್ಟ್ರಿಕಲ್ ಟೂಲ್ಸ್, ಇಂಪಾರ್ಟೆಂಟ್ ಆಫ್ ಎಲೆಕ್ಟ್ರಿಕಲ್ ಟೂಲ್ಸ್. ಯಾಕೆ ಎಲೆಕ್ಟ್ರಿಕಲ್ ಟೂಲ್ಸ್ ನ ನಾವು ಬಳಸ್ಬೇಕು ಆಟೋಮೊಬೈಲ್ಸ್ ಅಲ್ಲಿ ಅನ್ನೋದಾದ್ರೆ ಟು ಮೆಸರ್ ಸಮ್ ಎಲೆಕ್ಟ್ರಿಕಲ್ ಫೀಚರ್ಸ್ ಇರಬಹುದು, ಕರೆಂಟ್, ವೋಲ್ಟೇಜ್, ರೆಸಿಸ್ಟೆನ್ಸ್ ಮತ್ತೆ ಸಮ್ ಟ್ರಬಲ್ ಶೂಟಿಂಗ್, ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಇದ್ರೆ ಅದನ್ನು ಟ್ರಬಲ್ ಶೂಟ್ ಮಾಡ್ಲಿಕ್ಕೆ ನಾವು ಎಲೆಕ್ಟ್ರಿಕಲ್ ಟೂಲ್ಸ್ ಗಳನ್ನ ಬಳಸ್ತೀವಿ. ಅಂಡ್ ಇಟ್ ಹೆಲ್ಪ್ಸ್ ಟು, ಇನ್ ಮೇನ್ ಆಗಿ ಇಟ್ ಹೆಲ್ಪ್ಸ್ ಟು ಮೆಕಾನಿಕ್, ಇಟ್ ಹೆಲ್ಪ್ಸ್ ಟು ಮೆಕಾನಿಕ್ ಟು ಚೆಕ್ ದ ಚೆಕ್ ಅಂಡ್ ಮೆಸರಿಂಗ್ ಆಫ್ ಕರೆಂಟ್, ವೋಲ್ಟೇಜ್ ಆಫ್ ಎಲೆಕ್ಟ್ರಿಕಲ್ ಕಾಂಪೋನೆಂಟ್, ಇದು ಅದಕ್ಕೆ ಆನ್ಸರ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಮೇನ್ ಆಗಿ ಒಂದೊಂದು ಕಾಂಪೋನೆಂಟ್ ಎಕ್ಸ್ಪ್ಲೈನ್ ಅಥವಾ ರೈಟ್ ಎ ಶಾರ್ಟ್ ನೋಟ್ ಅನ್ ಅಂತ ಹೇಳಿ ಮಲ್ಟಿಮೀಟರ್ ಜಾಸ್ತಿ ಕೇಳಿದ್ದಾರೆ, ಹಾಗೆ ಹೈಡ್ರೋಮೀಟರ್ ಕೇಳಿದ್ದಾರೆ ಜಾಸ್ತಿ. ಮತ್ತೆ ಟ್ಯಾಕೋಮೀಟರ್ ಅಲ್ಲಿ ಸ್ಪೀಡ್, ಏನಕ್ಕೆ ನಾವು ಟ್ಯಾಕೋಮೀಟರ್ ಬಳಸ್ತೀವಿ ಮಾರ್ಕ್ಸ್ ಕ್ವಶನ್ಸ್ ಜಾಸ್ತಿ ಕೇಳಿದ್ದಾರೆ. ಓಕೆ, ದಿಸ್ ಇಸ್ ಅಬೌಟ್ ಎಲೆಕ್ಟ್ರಿಕಲ್ ಟೂಲ್ಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಫ್ ಎನಿ ಡೌಟ್ಸ್, ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿ. ಓಕೆ.